ಇನ್ನೂ ಮಗುನ ತರ ಜೋಪ ಮಾಡೋದ ಮಾಡ್ಬೇಕಲ್ರಿ ಸರ್. ಇನ್ನು ಹುಡುಗರು ಮನ್ಯಾಗ ಆಡ್ತಾ ಇರ್ತಾವ ಚಂದ. ಎಲ್ಲಕ್ಕೆ ಹೋಗ್ತದ ಬೀಳ್ತದ. ಚಂದಪ್ಪ ಜೋರ ಮಾತಾಡ್ರಿ ಚಂದಪ್ಪ. ಈಗ ಕರ ಅದಲ್ರಿ ಅದು ನಿಮ್ಮ ಗೆಳೆಯಂದಲ್ರಿ? ಹಾ ನಮ್ಮ ಗೆಳೆಯಂದ್ರಿ. ಕರ ಅವ್ರ ಹೆಸರು ರೀ? ಕಲ್ಲಪ್ಪ ಶಿವಲಿಂಗಪ್ಪ ಕುಂಬಾರ. ಅವ್ರು ಕರ ಅದ್ರಿ. ಈ ದಿನ ಅವರು ದುಡ್ಕೊಂಡ್ ದಿನವ್ರು ಅದಾರ ರೀ? ದುಡ್ಕೊಂಡ್ತಿರ್ತಾರ್ರಿ. ಇದು ಉಸಾಬರಿ ಆಗಲ್ದು. ಮೊದಲು ಇಷ್ಟು ದಿನ ಮಾಡಿದ್ರು, ಮೊದಲು ಸಾಣದಿತ್ತು, ಈಗ ವಜ್ಜಿ ಆಗ್ಯದ. ಅದರಿಂದ ಏನದಲ್ಲ ತುಸು ಅವ್ನಿಗೆ ದುಡ್ಕೊಂಡು ತಿನ್ನು ವಜ್ಜಿ ಹಿಡ್ದದ. ಅದಕ್ಕೆ ಯಾರ್ರೀ ಅವ್ರು ಇದ್ರಂದ್ರೆ ಕೊಡ್ತಾರ ಕೊಡ್ತಾರ ಕೇಳ್ಕಿಂದ ಅಲ್ಲ ಆಗತ್ತಾನ್ರಿ. ಅವ್ನು ಯಾರು ಆಶ್ರಮದವ್ರು ಆಗಲಿ, ಯಾರು ಹಾಂ ಆಶ್ರಮದವರು ಆಗಲಿ, ಸಾಕೋಳವ್ರು ಆಗಲಿ, ಯಾರೇ ಹಾಕಾಗಲ್ಲೇ ಒಯ್ದ್ರ ಕೊಡ್ತೀನಿ ಅಂತ ಹೇಳ್ಕಿಂದ ಅಲ್ಲ ಆಗತ್ತಾನ್ರಿ. ಅದಕ್ಕೆ ಒಂದೂವರೆ ತಿಂಗಳಾಯ್ತು ರೀ ಅದಕ್ಕೆ. ಹಾಂ ಒಂದೂವರೆ ತಿಂಗಳಾಯ್ತು. ಕಾಲದೆಲ್ಲ ಬರ್ಚಡಿ ಅದ್ರಿ ಬಿದ್ದು ಹೇಳಕ್ ಹೋಗಿಂದ. ಅದಕ್ಕೆ ತೊಳವ್ರು ಒಯ್ಯವ್ರು ಇದ್ರಂದ್ರೆ ಸಾಕೊಳಕ್ ಒಯ್ಬೋದ್ರಿ. ಏನ್ ದುಡ್ಡಿಲ್ಲ ಏನಿಲ್ರಿ, ಹಂಗೆ ಪುಣ್ಯ ತಡ್ತಾರೆ. ಅದೊಂದ್ ಪುಣ್ಯ ಹತ್ತದಂಗ ಆಗ್ತದ್ರಿ. ಒಬ್ಬಟ್ಟಿಗೆ ಮನುಷ್ಯ ರೀ, ಕೆಲ್ಸಕ್ಕೆ ಹೋಗಲಾರ್ದೆ ದಿನ ಒಂದು ಜೀವನ ಸಾಗಲ್ಲ. ಅದಕ್ಕೆ ವಿನಂತಿಯಿಂದ ಹೇಳ್ತಾರೆ. ಹೆಸರು ಹೇಳ್ರಿ? ಹೆಸರು ಕಲ್ಲಪ್ಪ ಶಿವಲಿಂಗಪ್ಪ ಕುಂಬಾರ. ಈ ಕರ ಹುಟ್ಟಿ ಎಷ್ಟು ದಿನ ಐತ್ರಿ? ಕರ ಹುಟ್ಟಿ ಒಂದೂವರೆ ತಿಂಗಳಾಯ್ತು. ಹ್ಞೂ ರೀ. ಅದಕ್ಕೆ ಸಣ್ಣ ಮಕ್ಕಳಂಗೆ ಕಾಳಜಿ ಮಾಡ್ತೀರಿ? ಈ ಸಣ್ಣ ಮಕ್ಕಳಂಗೆ ಜೋಪಾನ ಮಾಡ್ಲತ್ತೀವಿ. ಅದು ಏನೋ ಮಾಡಿದ್ರು ಅದು ಮೈ ಎಲ್ಲ ಕೆತ್ಕೊಳ್ಳತ್ತದ, ಕಾಲ ಎರಡು ಬಾಜು ಕಾಲು ಕೆತ್ಕೊಳ್ಳತ್ತದ ರೀ. ಅದು ಎಳಕ್ ಹೋಯ್ತಂದ್ರ ಅದು ಬೀಳಗತ್ತದ, ಬಿದ್ದಕ್ಕಿಂತ ಕಾಲ್ ಕೆತ್ತೋತದ ರೀ. ಹಾಂ ಅದು ಎದ್ದಕ್ಕೆಂದು ತಿರ್ಗಾಡ್ ಮುಂದೆ ಹಿಂಬುರಿಕೆ ಎಲ್ಲ ಬಿದ್ದು ಈಚಿನ ಹಿಂಬುರಿಕೆ ಬಿದ್ದಕ್ಕೆಂದು ಈಗೆಲ್ಲ ಬಿದ್ದಲೆ ಕಾಲದಲ್ಲೇ ಬೀಳಗತ್ತದ. ಈಗ ಎಲ್ಲ ಎಬ್ಸಿದ್ರು ಅದು ಎಲ್ಲ ಹೇಳಕ್ಕ ಇದು ದಡಪಾಡ ಮಾಡ್ತದ. ಅದಕ್ಕೆ ಎದ್ದಕ್ಕೆಂದು ತಿರ್ಗಾಡ್ದು ಅದ್ರದ್ದು ಅದಕ್ಕೆ ಆಗುವಲ್ದ. ಅದಕ್ಕೆ ನೀವು ಎತ್ಕೊಂಡ್ ತೆರಬೇಕಾದ್ರೆ ಎತ್ತಿಲ್ಲ ಮತ್ತೆ ಬಿಡ್ಬೇಕಾದ್ರೆ ಅದು ದೊಡ್ಡದಾದಾಗ ಅದಾಗ ವಜ್ಜೆ ಆಗ್ತದ. ಹೌದು ಸರ್. ಎತ್ತದ ಆಗಲ್ರಿ ನೀವು? ಎತ್ತದ ಆಗಲ್ರಿ. ಈಗ ಅದು ಎಷ್ಟು ದಿನ ಸಣ್ಣದಿತ್ತರಿ, ತಿಂಗಳ ಆಗಸ್ಟನ ನಾವು ಎತ್ತಡಿ ನೆಳ್ಳಿಗೆಲ್ಲೇ ಮೆತ್ತ ನೆಲಕ್ರಿ. ಅದು ಎತ್ತಿಕೊಂಡು ಜೋಪಾನ ಎಲ್ಲ ಮಾಡ್ತಿದ್ದೇವೆ. ಈಗ ಎಲ್ಲ ಅದು ದಿನಕ್ಕೆ ದಿನ ದೊಡ್ಡದಾದಂಗ ಅದು ವಜ್ಜೆ ಆಗ್ತದ್ರಿ. ಅದು ಈಗ ಅಂದ್ರೆ ಇದು ಯಾರು ಸಾಕೋತಿನಂದ್ರ ಕೊಡ್ತೀರಿ ನೀವು? ಯಾರು ಸಾಕೋಳವ್ರ ಇದ್ರ ಕೊಡ್ಬೇಕಂತ ಮನಸ್ಸು ಮಾಡ್ರಿ ನೀವು? ಅದು ಕೊಡ್ಬೇಕು ಅನ್ನೋದು ನಮಗೆ ಅಪೇಕ್ಷೆ ಅದ ರೀ. ಅಪೇಕ್ಷೆ ಆದ್ರೆ ಈ ಊರು ರೇವತ್ಗಾವ ಅಲ್ರಿ? ರೇವತ್ಗಾವ. ಮತ್ತೆ ಬರ್ಲಾಗ್ಯದ ಈಗ ಬೀಳ್ತದೆ. ಮತ್ತೆ ಹೇಳ್ತದನ್ರಿ?